ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತಿನ ರೆಸಿಪಿ ತುಂಬಾನೇ ಈಜಿಯಾಗಿ ಯಾವ ರೀತಿ ಅತಿ ಸುಲಭವಾಗಿ ಒಂದು ಬಾದೂಷ ಅಥವಾ ಬಾಲುಶಾಹಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾನೇ ಸಿಂಪಲ್ ಸ್ನೇಹಿತರೆ ಮನೆಯಲ್ಲೇ ಮಾಡ್ಕೋಬಹುದು ಯಾವ ರೀತಿ ನಿಮಗೆ ಬೇಕರಿಗಳಲ್ಲಿ ಸಿಗುತ್ತೋ ಅದೇ ಟೇಸ್ಟ್ ಡಿಟ್ಟೊ ಅದೇ ಜೆರಾಕ್ಸ್ ಕಾಪಿ ಅಂತಾನೆ ಹೇಳಬಹುದು ನೀವು ಯಾರಾದರೂ ಮನೆಗೆ ಅತಿಥಿಗಳು ಬರ್ತಿದ್ದಾರೆ ಅಥವಾ ಏನಾದರೂ ಫಂಕ್ಷನ್ ಇದೆ ಅಂದ್ರೆ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಬೇಕಾಗಿರೋ ಸಾಮಗ್ರಿಗಳೇನು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಒಂದು ಬೌಲ್ ಅನ್ನು ತೆಗೆದುಕೊಂಡು ಆ ಬೌಲ್ ಗೆ 1.5 ಕಪ್ ನಷ್ಟು ಮೈದಾನ ತೆಗೆದುಕೊಳ್ಳತಾ ಇದೀನಿ 1 ಕಪ್ 150 ಗ್ರಾಂ ಇರುತ್ತೆ ನೋಡಿ 1.5 ಕಪ್ ನಷ್ಟು ಮೈದಾನ ತೆಗೆದುಕೊಂಡಿದ್ದೀನಿ ನಂತರ 1 ಟೇಬಲ್ ಸ್ಪೂನ್ ನಷ್ಟು ಸಕ್ಕರೆ ಹಾಕ್ತಾ ಇದೀನಿ ಈ ರೀತಿ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ 1/2 ಟೀ ಸ್ಪೂನ್ ನಷ್ಟು ಬೇಕಿಂಗ್ ಸೋಡಾ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾ ಅಂತ ಹೇಳಿ ಸೋ ಈಗ ಇದೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ತುಪ್ಪನ ಹಾಕೊಳ್ತಾ ಇದೀನಿ ನೀವು ಯಾವ ಕಪ್ ಮೆಜರ್ಮೆಂಟ್ ಅಲ್ಲಿ ತೆಗೆದುಕೊಂಡಿರ್ತಿರೋ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ 1/2 ಕಪ್ ನಷ್ಟು ತೆಗೆದುಕೊಳ್ಳಿ ಗೊತ್ತಾಗಲ್ಲಪ್ಪ ಅಂತ ಅಂದ್ರೆ 4 ಟೇಬಲ್ ಸ್ಪೂನ್ ನಷ್ಟು ತೆಗೆದುಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಹಾಗೆ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ರೀತಿ ಅದನ್ನ ಒಂದು ಮುದ್ದೆ ಆಕಾರದಲ್ಲಿ ಉಂಡೆ ಆಕಾರದಲ್ಲಿ ಕಟ್ಟಿದ್ರೆ ಈ ರೀತಿ ಬಾಲ್ ಕನ್ಸಿಸ್ಟೆನ್ಸಿ ಇಲ್ಲಿ ಬರಬೇಕು ನೋಡಿ ಈ ರೀತಿ ಇದೆ ಅಂದ್ರೆ ನೀವು ಹಾಕಿರುವಂತ ತುಪ್ಪದ ಪ್ರಮಾಣ ಕರೆಕ್ಟ್ ಆಗಿದೆ ಅಂತ ಹೇಳಿ ನಂತರ ಈಗ 3 ಟೇಬಲ್ ಸ್ಪೂನ್ ನಷ್ಟು ಮೊಸರನ್ನ ಹಾಕೊಳ್ತಾ ಇದೀನಿ ತುಂಬಾ ಉಳಿ ಮೊಸರು ಬೇಡ ನಂತರ 3 ಟೇಬಲ್ ಸ್ಪೂನ್ ನಷ್ಟು ಹಾಲನ್ನ ಹಾಕೊಳ್ತಾ ಕಲಸ್ಕೊಳ್ಳೋಣ ನೋಡ್ಕೊಳ್ತಾ ಹಾಲು ಹಾಕೊಳ್ಳಿ ಇಲ್ಲಪ್ಪ ಇನ್ನು ಸ್ವಲ್ಪ ಬೇಕಾಗುತ್ತೆ ಅಂದ್ರೂ ಕೂಡ ತೊಂದ್ರೆ ಇಲ್ಲ ಹಾಕೋಬಹುದು ಒಟ್ಟು ನನಗೆ 3 ಟೇಬಲ್ ಸ್ಪೂನ್ ನಷ್ಟು ಹಾಲು ಇಲ್ಲಿ ಇರಿಸಿದೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೂ ಕೂಡ ನೀವು ಸ್ವಲ್ಪ ಹಾಕೊಳ್ಳಿ ನೋಡಿ ಈ ರೀತಿ ಇರಬೇಕು ಲೇಯರ್ ಲೇಯರ್ ಪದರ ಪದರ ತರ ಕಾಣ್ತಿದೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬಾ ನಾದಲಿಕ್ಕೆಲ್ಲ ಹೋಗಬೇಡಿ ಇದನ್ನ ಒಂದು ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ರೆಸ್ಟ್ ಮಾಡ್ಲಿಕ್ಕೆ ಇಡೋಣ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕ ರೆಡಿ ಮಾಡೋಣ ಒಂದು ಪಾತ್ರೆ ತೆಗೆದುಕೊಂಡು 1 ಕಪ್ ನಷ್ಟು ಸಕ್ಕರೆ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ 1/4 ಕಪ್ ನಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಈಗ ಇದನ್ನ ಚೆನ್ನಾಗಿ ಕರಗಿಸೋಣ ತುಂಬಾ ಚೆನ್ನಾಗಿ ಸ್ನೇಹಿತರೆ ಈ ರೆಸಿಪಿ ಅಂತೂ ಎಷ್ಟು ಚೆನ್ನಾಗಿ ಅಂದ್ರೆ ಯಾರಾದರೂ ಗೆಸ್ಟ್ ಗಳು ಬಂದ್ರೆ ಮಾಡ್ಕೊಡಿ ಅವರೇ ಕನ್ಫ್ಯೂಸ್ ಆಗಬೇಕು ಇದು ಮನೆಯಲ್ಲಿ ಮಾಡಿದ್ದ ಬೇಕರಿಯಿಂದ ತಂದಿದ್ದ ಅಂತ ಹೇಳಿ ನೋಡಿ ಈಗ ಒಂದೆಳೆ ಪಾಕ ಬಂದಿದೆ ನೋಡ್ತಿದ್ದೀರಲ್ಲ ಒಂದು ನೂಲ್ ಪಾಕ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರು ಕೂಡ ಎರಡೆಳೆ ಪಾಕ ಬಂದ್ಬಿಡುತ್ತೆ ಈಗ ಇಮಿಡಿಯೇಟ್ 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಒಂದು ಚಿಟಿಕೆಯಷ್ಟು ಕೇಸರಿ ದಳನ ಹಾಕೊಳ್ತಾ ಇದೀನಿ ಈ ಕೇಸರಿ ದಳ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಇರುತ್ತೆ ಅಂತ ಹೇಳಿ ಸೋ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇಮಿಡಿಯೇಟ್ ಇಲ್ಲಿ 4ರಿಂದ 5 ಹನಿಗಳಷ್ಟು ನಿಂಬೆಹಣ್ಣಿನ ರಸನ ನಾನು ಇಲ್ಲಿ ಹಾಕೊಳ್ತಾ ಇದೀನಿ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಸಕ್ಕರೆ ಮರಳು ಮರಳಾಗಿ ಮರಳುಗಟ್ಟೋದಿಲ್ಲ ಸೋ ಹಾಗಾಗಿ ಈ ನಿಂಬೆಹಣ್ಣಿನ ರಸ ಹಾಕಿರೋದು ಈಗ ಇದನ್ನ ಸ್ಟವ್ ಆಫ್ ಮಾಡಿ ಸೈಡ್ ಗೆ ತಿಡಿ ಪಾಕ ಕೂಡ ಆಯ್ತು ಈಗ 10 ನಿಮಿಷ ಆಗಿದೆ ನಿಂದಿ ಇದನ್ನ ಜಾಸ್ತಿ ಮಿದ್ದಿಸ್ಲಿಕ್ಕೆ ಹೋಗಬೇಡಿ ಆಯ್ತಾ ಜಸ್ಟ್ ಒಂದೇ ಒಂದ ಸತಿ ಈ ರೀತಿ ಮಿದ್ದಿಸ್ಬಿಟ್ಟು ಪೂರಿ ಹಿಟ್ಟಿನ ಸ್ವಲ್ಪ ದಪ್ಪ ತೆಗೆದುಕೊಳ್ಳಿ ಈ ರೀತಿ ತೆಗೆದುಕೊಂಡು ಈ ರೀತಿ ಉಂಡೆಯನ್ನ ಮಾಡ್ಕೊಳ್ಳಿ ನೋಡಿ ನಾನು ಕ್ಯಾಮೆರಾ ಜೂಮ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ದಪ್ಪ ಅಂತ ಕಾಣಿಸ್ತಿದೆ ಬಟ್ ಪೂರಿ ಹಿಟ್ಟಿನ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಿ ತುಂಬಾ ಜಾಸ್ತಿ ತೆಗೆದುಕೊಬೇಡಿ ಮಧ್ಯ ಬೆರಳಿನಿಂದ ಈ ರೀತಿ ತೂತ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಆಯ್ತು ನೋಡಿ ಎಬ್ಬೆರಳಿನಿಂದ ನಾನು ಹೋಲ್ ಮಾಡ್ಕೊಳ್ತಾ ಇದೀನಿ ನೋಡಿ ಈ ರೀತಿ ಬಾದೂಷ ಶೇಪ್ ಅನ್ನ ನೀವು ಕೊಡಬೇಕಾಗುತ್ತೆ 1.5 ಕಪ್ ಮೈದಾ ಹಿಟ್ಟಲ್ಲಿ ಒಟ್ಟು 14 ಬಾದೂಷ ರೆಡಿಯಾಗಿದೆ ಈಗ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ತುಂಬಾ ಬಿಸಿ ಇರಬಾರದು ನೋಡಿ ಹಾಕಿದ್ರೆ ಅದು ಜಾಸ್ತಿ ಫ್ರೈ ಆಗಿ ಮೇಲೆ ಬರ್ತಿಲ್ಲ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ಎಣ್ಣೆ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಇರಲಿ ಜಾಸ್ತಿ ಕಾದಿದ್ರೆ ಮೇಲ್ಗಡೆ ಬೆಂದ್ಬಿಡುತ್ತೆ ಒಳಗಡೆ ಇಟ್ಟಿಟ್ಟು ಹಾಗೆ ಇರುತ್ತೆ ಈ ಜಾಲರಿಯ ಹಿಂಭಾಗದಿಂದ ಈ ರೀತಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಿ ಯಾಕಪ್ಪ ಅಂದ್ರೆ ಹೋಗಿ ತಳದಲ್ಲಿ ಕೂತಿರುತ್ತಲ್ಲ ಕೆಳಗಡೆ ಸೀದೋಗಬಾರ್ದು ಅಂತ ಈಗ ನೋಡಿ ತನಗ್ ತಾನಾಗೆ ಮೇಲ್ ಬಂದಿದೆ ಬೆಂದು ಈ ರೀತಿ ಇರುತ್ತೆ ಸ್ನೇಹಿತರೆ ನೋಡಿ ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ಈ ರೀತಿ ಟರ್ನ್ ಮಾಡ್ಕೊಳ್ತಾ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಫುಲ್ ಕಡಿಮೆ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದೀನಿ ಹೈ ಫ್ಲೇಮ್ ನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ ಈಗ
ಒಳ್ಳೆ ಕಲರ್ ಬಂದಿದೆ ಈಗ ನೋಡ್ತಿದ್ದೀರಲ್ಲ ಈಗ ನಾನು ಏನು ಮಾಡ್ತೀನಿ ಇದನ್ನೆಲ್ಲ ಒಂದು ಜಾಲರಿಗೆ ತೆಗೆದೆತ್ತಿಟ್ಕೊಂಡ್ಬಿಡ್ತೀನಿ ಎಣ್ಣೆ ಸಂಪೂರ್ಣವಾಗಿ ಶೋಧಿಸ್ಕೊಂಡ್ಬಿಡಿ ನಂತರ ಇದನ್ನು ಡೈರೆಕ್ಟ್ ಸಕ್ಕರೆ ಪಾಕಕ್ಕೆ ಹಾಕ್ಬಿಡಿ ಸಕ್ಕರೆ ಪಾಕ ನೆನಪಲ್ಲಿರಲಿ ತಣ್ಣಗಿರಬಾರ್ದು ಸ್ವಲ್ಪ ಬೆಚ್ಚಗೆ ಇರಲಿ ಸಕ್ಕರೆ ಪಾಕ ಹಾಕಿದ ನಂತರ 3-4 ನಿಮಿಷಗಳ ಕಾಲ ಒಂದು ಸೈಡ್ ಇರಲಿ ಆನಂತರ ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ಳಿ ಒಟ್ಟು ಇಲ್ಲಿ 6-8 ನಿಮಿಷ ಸಕ್ಕರೆ ಪಾಕದಲ್ಲಿ ನೆಂದಿದೆ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ ಸೊ ಮತ್ತಷ್ಟು ಈಸಿ ಆಗೋ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್